ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಯಾವುದು ಸಮಸ್ಯೆ ಬಗೆಹರಿತಾ ಇಲ್ಲ, ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲೇಬೇಕು ಅಂಥೇಳಿ ಒಂದು ತಿಂಗಳು ಗಡುವು ಕೊಟ್ಟಿದ್ದಾರೆ. ತುಂಬ ಜಟಿಲ ಸಮಸ್ಯೆ ಇದ್ದರೆ ನೋಡಪ್ಪ, ಇದು ಬಹಳ ದಿನಗಳಿಂದ ಈ ಪ್ರಾಬ್ಲಮ್ ಇದೆ, ಒಂದು ತಿಂಗಳಲ್ಲಿ ಬಗೆಹರಿಬೇಕಿತ್ತು ಅಂತ ಗಡುವನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಒಂದು ತಿಂಗಳಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ನನಗೆ ಸುದ್ದಿ ಬರಬೇಕು, ಇದನ್ನು ಡ್ರ್ಯಾಗ್ ಮಾಡಬೇಡಿ, ಎಳಿಬೇಡಿ ಇದನ್ನು ಅಂತ. ಕೆಲ ಸಂತ್ರಸ್ತರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅಲ್ಲಿಯೇ ನೇರವಾಗಿ ಅಲ್ಲಿಯೇ ಹಣ ಬಿಡುಗಡೆ ಮಾಡಿದ್ದಾರೆ. ಬಸನಗೌಡ ಬಿರಾದಾರ್ ಎಂಬುವರ ಮೂಳೆ ಚಿಕಿತ್ಸೆಗೆ ಅಂತೇಳಿ 400,000 ರೂಪಾಯಿಗಳನ್ನು ಕೊಡಿಸಿದ್ದಾರೆ ಅವರು. 1,000 ಜನರು ಭಾಗವಹಿಸಿದ್ರು, 11,000 ಜನರು ಕೊಡಿಸಿದ್ದಾರೆ. ಅವರ ಅಖಬಾರ್ಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ಗಳು 11,000, ಸುಮಾರು 20,000ದಷ್ಟು ಜನರು ಭಾಗವಹಿಸಿದ್ರು. ಯಾಕಂತಂದ್ರೆ ಒಬ್ರು ಅರ್ಜಿದಾರರ ಜೊತೆ ಇನ್ನೊಬ್ರು ಕೂಡ ಬಂದಿದ್ರು. ಹಾಗಾಗಿ 11,000 ಜನ ಅಂದ್ರೆ ಸುಮಾರು 20,000 ಜನ ಭಾಗವಹಿಸಿದ್ರು. 11,000 ಅರ್ಜಿಗಳು ಬಂದಿದ್ದಾವೆ ಅಂತಂದ್ರೆ 20,000 ಜನ ಭಾಗವಹಿಸಿದ್ರು. ಹೆಚ್ಚಾಗಿ